ಅಂದ. ಆಯ್ತಪ್ಪ, ಅದು ನಿನ್ನೆ ಕರಿಯತ್ತೆ ಬಿಚ್ಚದೆ ಸರಿ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಹೇಗೆ ಬಿಚ್ಚತೀಯೋ, 8 ಗಂಟೆ ಬಿಚ್ಚಬೇಕಲ್ಲಪ್ಪ, ಹೇಗೆ ಬಿಚ್ಚತೀಯ? ಗಂಟು ಬಿಚ್ಚೋದು ಬಹಳ ಕಷ್ಟ. ಅದು ಈ ಉಪಕ್ರಮದಲ್ಲಿ ಹೋದಾಗ ಗೊತ್ತಾಗ್ಬಿಡುತ್ತೆ ನೋಡಿ. ನಮ್ಗೆ ಅನುಭವಕ್ಕೆ ಬರೋದು ಯಾವಾಗ ಅಂದ್ರೆ ಉಪಕ್ರಮದಲ್ಲೇ. 2 ಜನವಾರ ತಂದಿರ್ತಾರೆ ಕೆಲವರು, 3ನೇ ತರೋದೇ ಇಲ್ಲ, 2 ಜನವಾರ. ಪುರೋಹಿತರು ಬುದ್ಧಿವಂತರು, ಆಮೇಲೆ ಕೊಡ್ತಾನೋ ಇಲ್ವೋ ಅಂತ. ಶಾಸ್ತ್ರ ಇರೋದೇ ಹೀಗೆ, ದಾನ ಧಾರಣ. ನೀವು ಧಾರಣ ಆಮೇಲೆ ದಾನ ಮಾಡಿದ್ರೆ 1 ಗಂಟೆ ಆದರೆ ಉಂಡೆ ಕಟ್ಟು ಪಕ್ಕಕ್ಕೆ ಕಡೆಗೆ ಅದನ್ನೇ ಆಚಾರ ಕೊಟ್ಬಿಡ್ತೀರಿ ಅಂತ ಡೌಟ್. ಅದಕ್ಕೆ ತಂದಿರೋ 2ರಲ್ಲಿ ಮೊದಲು 1 ಕೊಟ್ಬಿಡಿ ಅಂತ ಆಚಾರಕ್ಕೆ ಕೊಟ್ಬಿಟ್ಟಿರ್ತೀರಿ. ಒಂದೇ ಒಂದು ಉಳ್ಕೊಂಡಿರುತ್ತೆ. ಆಚಾರ ಯಜ್ಞೋಪವೀತಂ ಅಂತಾರೆ, ಇವನು ತೆಗಿತಾನೆ ಪಟ್ ಅಂತ ಗಂಟೆ ಬಿದ್ದುಬಿಡುತ್ತೆ. ಆ ಗಂಟೆ ತೆಗಿಲಿಕ್ಕಾಗಲ್ಲ, ಆಚಾರ ಬೇರೆ ಕಡೆ ಹೋಗಬೇಕು. ಒಂದೇ ಹೇಳ್ತಾ ಇರ್ತಾರೆ, ಪಕ್ಕದವ್ರನ್ನ ಕೇಳ್ತಾರೆ, 1 ಜನವರ ಇದ್ರೆ ಕೊಡ್ತೀರಾ ಅಂತ. ಅವರು ತಂದಿರೋದು 2. ಹೀಗಾಗಿ ಆ ಗಂಟು ಇಡೀ ಉಪಕರ್ಮ ಮುಗಿದ್ರು ಆ ಗಂಟು ಬಿಚ್ಚೋ ಅಲ್ರಿ, ಜನವಾರದ ಗಂಟು ಬಿಚ್ಚೋ ಯೋಗ್ಯತೆ ಇಲ್ಲ ನಮಗೆ. ಇನ್ಯಾವ ಗಂಟು ಬಿಚ್ಚ ಬರುತ್ತೆ? ಭಗವಂತ ಅಂದ, ನಾನು ಯಾವ ಗಂಟನ್ನು ಕೈಯಲ್ಲಿ ಹೋಗಿ ಬಿಚ್ಚೋದೇ ಇಲ್ಲ ಅಂದ. ಮತ್ತೇನು ಮಾಡ್ತೀಯೋ, ಸುಮ್ಮನೆ ಆ ಗಂಟನ್ನ ಹೀಗೆ ನೋಡ್ಬಿಡ್ತೀನಿ ಅಂತ. ಭಗವಂತನ ನೋಟಕ್ಕೆ ಸಿಕ್ಕ ಗಂಟು ತಾನೇ ತಾನೇ ಬಿಚ್ಚಿಕೊಂಡು ಬಿಡುತ್ತಂತ. ಭಾಗವತದಲ್ಲಿ ಅದನ್ನು ಹೇಳುತ್ತೆ, ಹೃದಯದ ಗ್ರಂಥಿಯನ್ನ ಬಿಚ್ಚುವಂಥದ್ದು ಭಗವಂತನ ಕತೆ. ಜನ್ಮ ಜನ್ಮಾಂತರದ ಕಗ್ಗಂಟು, ಸಂಸಾರದ ಗಂಟು, ಇದನ್ನು ಬಿಚ್ಚಿಸೋದು ಅಂದರೆ ಭಗವಂತನ ದೃಷ್ಟಿ. ನಿತ್ಯದಲ್ಲಿ ನಾವು ದೇವರ ಪೂಜೆ ಮಾಡಿ ದೇವರನ್ನ ಕಣ್ತುಂಬ ತುಂಬಿಕೊಂಡು ದೇವರನ್ನ ಕೇಳಬೇಕಂತ. ಏನು ಕೇಳಬೇಕು? ಸ್ವಾಮಿ, ನಾ ಪೂಜೆ ಮಾಡಿದ್ದು ನೀನು ಸ್ವೀಕಾರ ಮಾಡಿದರೆ, ನಾನೇನು ಮಾಡಿಲ್ಲ, ನನ್ನೊಳಗೆ ನಿಂತು ನೀನೇ ನಿನ್ನ ಪದಾರ್ಥಗಳನ್ನು ನೀನು ಅರ್ಚನೆ ಮಾಡಿಸ್ಕೊಂಡಿದ್ದೀಯಾ, ನಿನ್ನನ್ನು ಒಂದೇ ಒಂದು ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ನಿನ್ನನ್ನು ದಿನಾ ನೋಡ್ತೇನೆ, ನೀನು ಯಾಕೆ ನನ್ನನ್ನು ಒಮ್ಮೆ ನೋಡಿಲ್ಲ, ನನ್ನನ್ನು ನೋಡು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಹೇ ಭಗವಂತ, ಕಾರುಣ್ಯ ತುಂಬಿದ ನೋಟದಿಂದ ಒಮ್ಮೆ ನೀನು ನನ್ನನ್ನು ನೋಡು. ನಾನು ಜನ್ಮ ಜನ್ಮಾಂತರದಲ್ಲಿ ನೋಡಿದ್ದು ಸಾರ್ಥಕ ಆಗಬೇಕಾದ್ರೆ ನಿನ್ನ ಒಂದು ನೋಟ ಸಾಕು. ನನ್ನಂಥವ್ರು ನಿಮ್ಗೆ ತುಂಬ ಜನ, ಅದನ್ನು ನನ್ನನ್ನು ಒಮ್ಮೆ ನೋಡು. ಯಾಕಂದರೆ ನಿನ್ನ ನೋಟಕ್ಕೆ ಎಂಥ ಬೆಲೆ ಅಂದರೆ, ಜನ್ಮ ಜನ್ಮಾಂತರದಿಂದ ಬಂದ ಈ ಅಜ್ಞಾನದ ಬಂಧನವನ್ನು ಕಡೆದು ಯಥಾರ್ಥವಾದ ಜ್ಞಾನದೊಂದಿಗೆ ತತ್ವಜ್ಞಾನದೊಂದಿಗೆ ನಿತ್ಯ ಸುಖ ಮೋಕ್ಷವನ್ನು ಕೊಡುವಂಥದ್ದು ನಿನ್ನ ನೋಟ. ದಯಮಾಡಿ ಅನುಗ್ರಹ ಮಾಡು ಅಂತ ದೇವರ ನೋಟಕ್ಕಾಗಿ ಎಲ್ಲ ಸಜ್ಜನರು ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನಾನು ಕರುಗಳನ್ನು ಹೇಗೆ ಬಿಚ್ಚುತ್ತೇನೆ ಅಂದರೆ, ನನ್ನ ಸ್ವಭಾವ ಯಾರು ಗಂಟು ಹಾಕ್ಕೊಂಡು ನನ್ನನ್ನು ಕೂಗ್ತಾ ಇರ್ಬೇಕು. ನಾವೆಲ್ಲ ಗಂಟು ಹಾಕ್ಕೊಂಡವ್ರೆ, ಇನ್ನೊಬ್ರಿಗೆ 3 ಗಂಟೆ ಹಾಕಿದ್ವಿ, ಅವ್ರು ನಮ್ಮನ್ನ ಗಂಟು ಹಾಕ್ಕೊಂಡ್ರು, ನಾವು ಅವ್ರನ್ನ ಗಂಟು ಹಾಕ್ಕೊಂಡ್ವಿ. ಈ ಗಂಟು ಹಾಕ್ಕೊಂಡವರೆಲ್ಲ ಆಚಾರ್ಯ ನಾವೇನು ಗಂಟೆ ಹಾಕ್ಕೊಂಡಿಲ್ಲಪ್ಪ ಅಂತ ಕೇಳಿದ್ರು. ಬ್ರಹ್ಮಚಾರಿಗಳಿರ್ತಾರೆ, ಅವರು ಒಂಥರ ಗಂಟೆ, ಅವ್ರದ್ದೇನು ಗೊತ್ತಾ, ಹುಟ್ಟಿನ ಗಂಟು ಸಾವಿನ ಗಂಟು, ಹುಟ್ಟಿನ ಗಂಟು ಸಾವಿನ ಗಂಟು, ಜನ್ಮ ಮತ್ತು ಮರಣ ಇದೇ 2 ತುದಿ, ಇದರೊಳಗೆ ಸಂಸಾರ ಅನ್ನುವ ಗಂಟು ಬಿದ್ದಿದೆ. ಈ ಗಂಟು ಬಿಚ್ಚಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಬಿಟ್ಟವರ ಭವಪಾಶದಲ್ಲಿ ಕಟ್ಟುವರು ಬಹು ಕಠಿಣ ನಿವ. ದೇವರ ಪುರಾಣ ಪ್ರವಚನವನ್ನ ಕೇಳುವುದನ್ನು ಬಿಟ್ಟವರ ಕಟ್ಟುವ, ತಂದೆ ತಾಯಿಗಳ ಸೇವೆಯನ್ನ ಮಾಡುವುದನ್ನ ಬಿಟ್ಟವರ ಇವ ಕಟ್ಟುವ. ಏನು ವಿಹಿತ ಕರ್ಮವನ್ನ ಮಾಡದೆ ಮಾಡಬಾರದನ್ನ ಮಾಡ್ತಿರ್ತಾರೆ ಅವರನ್ನ ಕಟ್ಟುವ. ಶಿಷ್ಟೇಷ್ಟನೆಂದು ಅನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವವರ ಭವ ಕಟ್ಟು ಬಿಡಿಸುವ. ಸಿಟ್ಟಿನವ ಇವನಲ್ಲ ಕಾಮದ ಕೊಟ್ಟು ಸಲಹುವನು ಸಕಲೇಷ್ಟಗಳ ಅಂತ ಜಗನ್ನಾಥದಾಸಾರಿಯರು ಭಗವಂತನನ್ನ ಕೊಂಡಾಡ್ತಾ ಇದ್ದಾರೆ. ನೀವು ನಿಮ್ ಕಟ್ಟು ಬಿಡಿಸ್ಕೊಳ್ಬೇಕು ಅಂತ ಆಸೆ ಇದ್ರೆ ಒಂದೇ ಉಪಾಯ ಅಂತೆ, ದೇವರು ನಿಮ್ಮನ್ನೇನು ಮಾಡಿದಾನೋ ನೀವು ದೇವ್ರಿಗೆ ಹಾಗೆ ಮಾಡಿಬಿಡಿ ಅಂತ. ದೇವರು ನಿಮ್ಮನ್ನ ಕಟ್ಟಿದ್ದಾನೆ ಸಂಸಾರ ಅನ್ನುವ ಹಗ್ಗದಲ್ಲಿ, ನೀವು ದೇವರನ್ನ ಮನಸ್ಸು ಅನ್ನುವ ಹಗ್ಗದಲ್ಲಿ ಅವನನ್ನ ಕಟ್ಟಿಬಿಡಿ. ದೇವರನ್ನ ಕಟ್ಟಲಿಕ್ಕೆ 3 ಇಂಚ್ ಹಗ್ಗ, ಅದ್ಯಾವುದು ಅಂತ ಮುಂದೆ ಹೇಳ್ತಾರೆ. 3 ಇಂಚ್ ಸಾಕು, 36 ಇಂಚು 33 ಇಂಚು ಅಧಿಕ ಮಾಸ ಏನಿಲ್ಲ, 3 ಇಂಚು ಅಂತ ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಎಲ್ಲರ ಬಂಧನವನ್ನ ಬಿಡಿಸೋದು ನನ್ನ ಸ್ವಭಾವ ಅಂದ. ಅವರೆಲ್ಲ ಏನು ಹೇಳಿದ್ರು ಕೃಷ್ಣನ್ ಏನು ಮಾಡೋಕ್ಕಾಗಲ್ಲ ಅಂತ ಎಲ್ಲ ವಾಪಸ್ ಹೊರಟೋದ್ರು. ಕೃಷ್ಣನು ಮತ್ತೆ ಆ ಒಂದು ಚೇಷ್ಟೆ ಕಂಟಿನ್ಯೂ